ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಫೋರ್ ಇಯರ್ಸ್ ಬೇಬಿದು ಸ್ಲೀವ್ಲೆಸ್ ಫ್ರಾಕ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಫ್ರಂಟಲ್ಲಿ ಈ ರೀತಿ ಪ್ಯಾಚ್ ಕೂಡ ಕೊಟ್ಟಿದ್ದೀನಿ ಇದಕ್ಕೆ ನಾನಿಲ್ಲಿ ಎರಡೂವರೆ ಮೀಟರ್ ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀನಿ ಇದಕ್ಕೆ ಟಾಪ್ ಪಾರ್ಟ್ಗೆ ಇಲ್ಲಿ ಅರ್ಧ ಮೀಟರ್ ಕಟ್ ಮಾಡಿಕೊಂಡು ಕ ಫೋರ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಆಪೋಸಿಟ್ ಸೈಡಲ್ಲಿ ಓಪನ್ ಇಟ್ಕೊಂಡಿದ್ದೀನಿ ನಮ್ಮ ಸೈಡು ಕ್ಲೋಸ್ ಇರಬೇಕು ಬಟ್ಟೆ ಯಾವ ರೀತಿ ಫೋಲ್ಡ್ ಮಾಡಿದಾಗ ಸೊ ಇದ್ರ ಲೆಂತ್ ಟಾಪ್ ಪಾರ್ಟ್ ಲೆಂತ್ ಬಂದು ಇಲ್ಲಿ ನಾನು ಹನ್ನೊಂದು ಇಂಚ್ ಇಟ್ಟಿದ್ದೀನಿ ಹನ್ನೊಂದು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಫುಲ್ ಶೋಲ್ಡರ್ ಬಂದು ಐದು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಾಲ್ಕು ಮುಕ್ಕಾಲು ಅಥವಾ ಐದು ಇಂಚಿಗೆ ನೆಕ್ ಬಿಡ್ತು ಬಂದು ನಾನಿಲ್ಲಿ ಎರಡು ಇಂಚ್ ಇಟ್ಟಿದ್ದೀನಿ ಅಂದರೆ ಒಂದು ಮುಕ್ಕಾಲ್ಗೆ ಮಾರ್ಕ್ ನಾನು ಸ್ಟಿಚ್ ಮಾಡಾದ್ಮೇಲೆ ಎರಡು ಕಾಲು ಬರುತ್ತೆ ಸೊ ಇಲ್ಲಿ ಆರ್ಮ್ ಡೌನ್ ಬಂದು ಇಲ್ಲಿ ನಾನು ನಾಲ್ಕೂವರೆ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ನೋಡಿ ಇಲ್ಲಿಂದ ಇಲ್ಲಿಗೂ ಸಹ ನಾವು ಶೋಲ್ಡರ್ ಎಷ್ಟು ತೊಗೊಂಡಿದ್ದೀವೋ ಅಲ್ಲಿಗೆ ಮಾರ್ಕ್ ಮಾಡಿ ಈ ರೀತಿ ಬಾಕ್ಸ್ ಹಾಕ್ಕೋಬೇಕು ಎರಡು ಶೇಪಲ್ಲಿ ನೋಡಿ ನೆಕ್ ಬಿಡ್ತು ಎರಡು ಇಂಚ್ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಶೋಲ್ಡರ್ ಮೂರು ಇಂಚು ಈಗ ನೋಡಿ ಈ ಮಗುದು ಫುಲ್ ಚೆಸ್ಟ್ ಬಂದು ಇದೆ ಅದನ್ನು ಫೋರ್ ಡಿವೈಡ್ ಮಾಡಿದಾಗ ಇಲ್ಲಿ ಆರೂವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಪ್ಲಸ್ ಒಂದೂವರೆ ಇಂಚು ಎಕ್ಸ್ಟ್ರಾ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಮತ್ತು ಸೊಂಟದ ಸುತ್ತಳತೆ ಬಂದು ತೊಂಟದ ಸುತ್ತಳತೆ ಬಂದು ಇಪ್ಪತ್ನಾಲ್ಕಿದೆ ಸೊ ಆರು ನಾಲ್ಕಲಿ ಇಪ್ಪತ್ನಾಲ್ಕು ಸೊ ಆರು ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಒಂದೂವರೆ ಇಂಚು ಎಕ್ಸ್ಟ್ರಾ ನಾನಿಲ್ಲಿ ಸಿ ಸ್ಟಿಚ್ಚಿಂಗಾಗೆ ಮಾರ್ಕ್ ಮಾಡಿದ್ದೀನಿ ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಈ ಮಾರ್ಕಿಗೆ ಈ ಮಾರ್ಕನ್ನು ಜಾಯಿನ್ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾನು ಶೇಪ್ ಇದ್ದೀನಿ ಆಮ್ ಶೇಪ್ ನೋಡಿ ಈ ರೀತಿ ಒಂದು ಒಂದು ಇಂಚ್ಗೆ ಈ ರೀತಿ ಶೇಪ್ ರೌಂಡ್ ಮಾಡ್ಕೊಳ್ಳಿ ರೌಂಡ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಹಾಫ್ ಇಂಚು ಈ ರೀತಿ ಶೋಲ್ಡರ್ ಡೌನ್ ಕೊಡ್ತಾ ಇದ್ದೀನಿ ಶೋಲ್ಡರ್ ಸೈಡು ಹಾಫ್ ಇಂಚ್ ಈ ರೀತಿ ಡೌನ್ ಮಾಡಬೇಕು ನೆಕ್ ಬಿಡ್ತಿಂದ ಸೊ ಈಗ ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ಕು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಬ್ಯಾಕ್ ನೆಕ್ ಬಂದು ನಾನು ಫೋರ್ ಇಂಚ್ ಇಟ್ಟಿದ್ದೀನಿ ಸೊ ಫೋರ್ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸ್ ಹಾಕ್ಕೊಳ್ಳಿ ಸ್ಕ್ವೇರ್ ಬಾಕ್ಸ್ ಹಾಕ್ಕೊಳ್ಳಿ ಕರೆಕ್ಟಾಗಿ ಹಾಕ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಡ್ಬೋದು ಇಲ್ಲಿ ನಾನು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ ಬ್ಯಾಕ್ ನೆಕ್ಗೆ ನೋಡಿ ಈಗ ಮತ್ತೆ ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊಂಡು ಕರೆಕ್ಟಾಗಿ ಇಲ್ಲಿಂದ ಕರೆಕ್ಟಾಗಿ ಫ್ರಂಟ್ ನೆಕ್ಕು ಎಷ್ಟಿದೆ ಅಂತ ನೀವು ಮಾರ್ಕ್ ಮಾಡ್ಕೊಳ್ಳಿ ಫ್ರಂಟ್ ನೆಕ್ಕು ಇಲ್ಲಿ ನಾನು ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಮೂರುವರೆ ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಸೇಮ್ ಅದೇ ಥರ ಬಾಕ್ಸ್ ಹಾಕ್ಕೊಳ್ಳಿ ಬಾಕ್ಸ್ ಹಾಕ್ಕೊಂಡು ನಮ್ಗೆ ಯಾವ ಬೇ ಯಾವ ಶೇಪ್ ಬೇಕೋ ಆ ಶೇಪ್ ಕೊಡ್ಬೋದು ಇಲ್ಲಿ ನಾನು ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ರೌಂಡೇ ಇದ್ದೀನಿ ಈ ಫ್ರಾಕಿಗೆ ನಾನು ಪ್ಯಾಚ್ ವರ್ಕ್ ಮಾಡ್ಕೊ ಮಾಡೋದ್ರಿಂದ ಎರಡಕ್ಕೂ ರೌಂಡೇ ಕೊಡ್ತಾ ಇದ್ದೀನಿ ಈಗ ನಾವು ಮಾರ್ಕ್ ಮಾಡಿಕೊಂಡಿರೋದ್ರ ಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಇದು ಸ್ಲೀವ್ಲೆಸ್ ಫ್ರಾಕು ಸೊ ಟಾಪ್ ಪಾರ್ಟ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಆಮ್ ರೌಂಡು ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಮತ್ತು ಇಲ್ಲೂ ಸಹ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಸೊ ಈಗ ಫಸ್ಟು ನಾನಿಲ್ಲಿ ಫ್ರಂಟ್ ನೆಕ್ಕನ್ನ ಎರಡು ಬಟ್ಟೆನ ಹಿಡ್ಕೊಂಡು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಶೇಪು ಈಗ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಎರಡು ಪೀಸ್ನ ಸಪ್ರೇಟ್ ಮಾಡಿ ನೀವು ಬ್ಯಾಕ್ ನೆಕ್ಕನ್ನ ಕಟ್ ಮಾಡ್ಕೊಳ್ಳಿ ಸೊ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಬ್ಯಾಕ್ ನೆಕ್ಕು ಕ್ಲಾತ್ ಮೇಲೆ ನೋಡಿ ಈ ರೀತಿ ಶೇಪ್ನ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಫಸ್ಟೇ ಲೈನಿಂಗ್ ಕ್ಲಾತ್ ಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಕ್ಯಾನ್ವಸ್ ಕೊಡೋಲ್ಲ ನಾನು ಸೊ ಅದಕ್ಕೆ ನಾನು ನೆಕ್ಕನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಟಾಪ್ ಪಾರ್ಟು ಕಟಿಂಗ್ ಆಗಿದೆ ನೋಡಿ ಇದು ಫ್ರಂಟ್ ಪೀಸು ಇದು ಬ್ಯಾಕ್ ಪೀಸು ಫ್ರಂಟ್ ಪೀಸು ಸ್ವಲ್ಪ ಡೀಪ್ ಕೊಟ್ಟಿದ್ದೀನಿ ಬ್ಯಾಕ್ ಪೀಸು ಇದರಲ್ಲಿ ಸ್ವಲ್ಪ ಡೀಪ್ ಕಮ್ಮಿ ಇದೆ ಮಗು ಆಗಿರೋದ್ರಿಂದ ಸೊ ಈಗ ಟಾಪ್ ಪಾರ್ಟ್ ಕಟ್ಟಿಂಗ್ ಆಗಿದೆ ಈಗ ಬಾಟಮ್ ಪಾರ್ಟ್ ಕಟ್ ಮಾಡೋಕ್ಕೆ ಇಲ್ಲಿ ನಾನು ಎರಡು ಮೀಟರ್ ಕ್ಲಾತ್ ತಗೊಂಡಿದ್ದೀನಿ ಕ್ಲಾತ್ನ ನೋಡಿ ಈ ರೀತಿ ನಾಲ್ಕು ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಸೊ ಇದು ನಾಲ್ಕು ಪೀಸ್ ಇದೆ ನೋಡಿ ಈ ರೀತಿ ನಾಲ್ಕು ಫೋಲ್ಡ್ ಇದೆ ಇದು ಬಾಟಮ್ ಪಾರ್ಟ್ಗೆ ಸೊ ಬಾಟಮ್ ಲೆಂತ್ ಬಂದು ಇಲ್ಲಿ ನಾನು ಹತ್ತೊಂಬತ್ತು ಇಂಚ್ ಇಡ್ತಾ ಇದ್ದೀನಿ ಹತ್ತೊಂಬತ್ತು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಎರಡು ಇಂಚು ಬಂದು ನಮಗೆ ಸ್ಟಿಚಿಂಗ್ ಹೋಗುತ್ತೆ ಮೇಲೆ ಅರ್ಧ ಇಂಚು ಪ್ಲಸ್ ಕೆಳಗಡೆ ಒಂದೂವರೆ ಇಂಚ್ ಫೋಲ್ಡ್ ಮಾಡ್ತೀನಿ ಸೊ ಹತ್ತೊಂಬತ್ತು ಇಂಚಿದೆ ಇದು ಆಗಲ ಕ್ಲಾತ್ ಎಷ್ಟಿದೆಯೋ ಅಷ್ಟು ಇಟ್ಕೊಂಡಿದ್ದೀನಿ ನಾನು ಒಳಗಡೆ ಫ್ರಿಲ್ಸ್ ಕೊಡೋದ್ರಿಂದ ಅಷ್ಟು ಬರುತ್ತೆ ಸೊ ಈಗ ನೋಡಿ ಈ ರೀತಿ ಫ್ರಿಲ್ಸ್ ಕೊಟ್ಟಾಗ ಟಾಪ್ ಪಾರ್ಟ್ಗೆ ಕರೆಕ್ಟಾಗಿ ಈ ರೀತಿ ಫ್ರಿಲ್ಸ್ ಕೊಟ್ಟು ನಾವು ಕರೆಕ್ಟಾಗಿ ಈ ರೀತಿ ಅಡ್ಜಸ್ಟ್ ಮಾಡಬೇಕು ಅವ್ರ ಸೊಂಟ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಫ್ರಿಲ್ಸ್ ಕೊಟ್ಟು ಫ್ರೀಲ್ಸ್ ಕೊಟ್ಟು ಹೊಲಿಬೇಕು ಈಗ ಲೈನಿಂಗ್ ಕ್ಲಾತು ಕಟಿಂಗ್ ಆಗಿದೆ ಈಗ ಮೇಯ್ನ್ ಕ್ಲಾತ್ ತೊಗೊಂಡು ಇಲ್ಲಿ ಫೋರ್ ಫೋಲ್ಡ್ ಹಾಕ್ಕೊಂಡಿದ್ದೀನಿ ಕ್ಲಾತ್ನ ನಾವು ಟಾಪ್ ಪಾರ್ಟ್ ಕಟ್ ಮಾಡಿದ್ದೀವಲ್ಲ ಲೈನಿಂಗ್ ಅದನ್ನು ತಗೊಂಡು ಈ ಬಟ್ಟೆ ಮೇಲೆ ಇಟ್ಟು ನಾವು ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾಲ್ಕು ಫೋಲ್ಡ್ ಇದೆ ಈ ರೀತಿ ನಾಲ್ಕು ಫೋಲ್ಡ್ ಬಂದಿದೆ ಕ್ಲೋಸ್ ಸೈಡು ನಮ್ಮ ನಮ್ಮ ಸೈಡ್ ಇಟ್ಕೊಳ್ಬೇಕು ಆಪೋಸಿಟ್ ಸೈಡಲ್ಲಿ ಓಪನ್ ಸೈಡ್ ಇರಬೇಕು ಈ ರೀತಿ ಟಾಪ್ ಪಾರ್ಟ್ ಕಟ್ ಮಾಡಿರೋದನ್ನ ಈ ಲೈ ಮೇನ್ ಕ್ಲಾತ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತೇ ಬಿಟ್ಟಿದ್ದೀನಿ ಇದನ್ನು ನಾವು ಸ್ಟಿಚಿಂಗ್ ಮಾಡುವಾಗ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೋತೀನಿ ಇಲ್ಲಿ ಮಾತ್ರ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾಸ್ ಇರೋದನ್ನೆಲ್ಲ ಸ್ಟ್ರೈಟಾಗಿ ಮಾಡ್ಕೋತಾ ಇದ್ದೀನಿ ಸೊ ಈ ಬಟ್ಟೆನ ಹೀಗೆ ಇಟ್ಕೋತೀನಿ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಟ್ರಿಮ್ ಮಾಡ್ಕೊತೀನಿ ಸೊ ಈಗ ಟಾಪ್ ಪಾರ್ಟ್ ಕಟಿಂಗ್ ಆಯಿತು ಬಾಟಮ್ ಪಾರ್ಟ್ಗೆ ಮಿಕ್ಕಿರೋ ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಟೋಟಲ್ ಆಗಿ ಎರಡೂವರೆ ಮೀಟರ್ ತೊಗೊಂಡಿದ್ದೀನಿ ಎರಡೂವರೆ ಮೀಟ್ರಲ್ಲಿ ಎಷ್ಟು ಬಟ್ಟೆ ಇದೆಯೋ ಅಷ್ಟು ಬಟ್ಟೆನ ಇಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಎರಡೂವರೆ ಮೀಟ್ರ್ ಫುಲ್ ಬಟ್ಟೆನ ಹಾಕೋತಾ ಇದ್ದೀನಿ ಟಾಪ್ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಮಿಕ್ಕಿದ ಕ್ಲಾತನ್ನು ಫುಲ್ ಈ ರೀತಿ ಫೋಲ್ಡ್ ಮಾಡ್ಕೊ ಇಟ್ಕೊಂಡಿದ್ದೀನಿ ನಾಲ್ಕು ಫೋಲ್ಡು ಫೋಲ್ಡ್ ಮಾಡಿಕೊಂಡು ಇವ್ರದ್ದು ಲೆಂತ್ ಬಂದು ಇಲ್ಲಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಲೈನಿಂಗ್ ಕ್ಲಾತ್ಗಿಂತ ಇಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಲೈನಿಂಗ್ ಕ್ಲಾತ್ ನಾನು ಹತ್ತೊಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ ಲೆಂತ್ ಸೊ ಇಲ್ಲಿ ನಾನು ಇಪ್ಪತ್ತೊಂದು ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿ ಈ ಎಂಡಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೇಕು ನಿಮಗೆ ಫ್ರಿಲ್ಸ್ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಎಕ್ಸ್ಟ್ರಾ ಕ್ಲಾತ್ ಕೂಡ ಹಾಕೋಬೋದು ನಮಗೆ ಇಲ್ಲಿ ಕಸ್ಟಮರ್ ಎರಡೂವರೆ ಮೀಟರ್ ಕೊಟ್ಟಿರೋದ್ರಿಂದ ನಾನು ಅದೇ ಕ್ಲಾತಲ್ಲಿ ಹೊಲಿತಾ ಇದ್ದೀನಿ ಮಗು ಸೊಂಟ ಚಿಕ್ಕದಾಗಿರೋದ್ರಿಂದ ಇದೇ ಕ್ಲಾತ ನಮಗೆ ಸರಿ ಹೋಗುತ್ತೆ ಸೊ ನೋಡಿ ನಾವು ಕಟ್ ಮಾಡಬೇಕಾದ್ರೆ ನೀಟಾಗಿ ಬಾಟಮ್ ಪಾರ್ಟಲ್ಲಿ ನಾಲ್ಕು ಕ್ಲಾತು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು ಸೊ ಈಗ ಕಟ್ಟಿಂಗ್ ಆಗಿದೆ ಮೇನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತು ಎರಡೂ ಪೀಸು ಕಟ್ಟಿಂಗ್ ಆಗಿದೆ ಸೊ ನೋಡಿ ಈ ರೀತಿ ಫ್ರಿಲ್ಸ್ ಇಟ್ಟು ನಾವು ಫ್ರಾಕ್ನ ಸ್ಟಿಚ್ ಮಾಡಬೇಕು ಈ ರೀತಿ ಬರುತ್ತೆ ಈಗ ನಾನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ನೋಡಿ ಟಾಪ್ ಪಾರ್ಟನ್ನ ಫ್ರಂಟ್ ಪಾರ್ಟ್ ತಗೊಂಡು ಮೇನ್ ಕ್ಲಾತಲ್ಲಿ ಉಲ್ಟಾ ಇಲ್ಲಿ ನಾನು ಉಲ್ಟಾ ಸೈಡಲ್ಲಿ ಇಟ್ಟು ಲೈನಿಂಗ್ನ ಈ ರೀತಿ ಸುತ್ತು ಸ್ಟಿಚ್ ಮಾಡ್ಕೋಬೇಕು ಆಮ್ ಸೈಡು ಮತ್ತು ನೆಕ್ ಫುಲ್ಲು ಈ ರೀತಿ ಸುತ್ತೂ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಉಲ್ಟಾ ಸೈಡಲ್ಲಿ ಲೈನಿಂಗ್ನ ಇಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇಲ್ಲಿ ಪ್ಯಾಚ್ ಕೊಡ್ತೀನಿ ಫ್ರಂಟಲ್ಲಿ ಸೊ ಅದಕ್ಕೆ ಉಲ್ಟಾ ಹೊಡಿಬೇಕು ಅಂತ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾಗಿ ಈಗ ಬ್ಯಾಕ್ ಪೀಸ್ ಲೈನಿಂಗ್ನ ಸೀದಾ ಸೈಡಲ್ಲಿ ಇಟ್ಟು ನೆಕ್ಸ್ಟ್ ಸ್ಟಿಚ್ ಮಾಡ್ಕೊಳ್ಳಿ ನೆಕ್ನ ಈ ರೀತಿ ಸುತ್ತು ಸ್ಟಿಚ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡು ಈ ರೀತಿ ಲೈನಿಂಗ್ನ ಉಲ್ಟಾ ಹೊಡ್ಕೊಳ್ಳಿ ಈಗ ನೋಡಿ ನೆಕ್ ಫಿನಿಶ್ ಆಗಿದೆ ನೆಕ್ ಸುತ್ತು ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ಸೊ ಈಗ ಸುತ್ತು ಇದರ ಸ್ಟಿಚ್ ಮಾಡಿಕೊಂಡು ಈ ರೀತಿ ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡ್ಕೋಬೇಕು ಮತ್ತು ಇದನ್ನ ಫೋಲ್ಡ್ ಮಾಡಿ ಈ ರೀತಿ ಅರ್ಧಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಈ ಬ್ಯಾಕ್ ಪಾರ್ಟಲ್ಲಿ ನಾನು ಝಿಪ್ ಅಟ್ಯಾಚ್ ಮಾಡಬೇಕು ಅದಕ್ಕೋಸ್ಕರ ಕಟ್ ಮಾಡ್ಕೋತಾ ಇದ್ದೀನಿ ಈಗ ಎರಡು ಪೀಸ್ ಆಗಿದೆ ಈಗ ಈ ಥರ ಲೈನಿಂಗ್ ಪೀಸ್ನ ತೊಗೊಂಡು ಎರಡೆರಡು ಇಂಚು ಅಗಲ ಲೈನಿಂಗ್ ಪೀಸ್ನ ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಫೋ ಮೇಲೆ ಫೋಲ್ಡ್ ಮಾಡಿ ನಾವು ಉಕ್ಸ್ಪಟ್ಟಿ ಮಾಡ್ತೀವಲ್ಲ ಆ ರೀತಿ ಲೈನಿಂಗ್ನ ಫೋಲ್ಡ್ ಮಾಡ್ಕೋಬೇಕು ಸೀದಾ ಸೈಡಲ್ಲಿ ಈ ರೀತಿ ಲೈನಿಂಗ್ನ ಅಟ್ಯಾಚ್ ಮಾಡಿ ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಈ ರೀತಿ ಒಳಗಡೆಗೆ ಸ್ಟಿಚ್ ಹಾಕ್ಕೋಬೇಕು ಇದೇ ರೀತಿ ನಾವು ಎರಡು ಪೀಸನ್ನು ಸ್ಟಿಚ್ ಮಾಡ್ಕೋಬೇಕು ಉಕ್ಸ್ಪಟ್ಟಿ ಥರ ನಾವು ನೀಟಾಗಿ ಫಿನಿಶಿಂಗ್ ಕೊಡಬೇಕು ಲೈನಿಂಗ್ನ ಅಟ್ಯಾಚ್ ಮಾಡಿ ಸೊ ನೋಡಿ ಈಗ ಸ್ಟಿಚ್ ಮಾಡಿದಾಗಿದೆ ಈಗ ನೋಡಿ ಎರಡು ಪೀಸನ್ನು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಜಿಪ್ ತೊಗೊಂಡು ಇನ್ವಿಸಿಬಲ್ ಜಿಪ್ನ ನೋಡಿ ಈ ರೀತಿ ಈ ರೀತಿ ಇಟ್ಟು ಎರಡು ಸೈಡು ಸ್ಟಿಚ್ ಮಾಡ್ಕೋಬೇಕು ಕ್ಲಾತ್ಗೆ ನೋಡಿ ಈಗ ನಾನು ಎರಡು ಸೈಡು ಸ್ಟಿಚ್ಗೆ ಕ್ಲಾತ್ ಮಾಡ್ಕೊಂಡಿದ್ದೀನಿ ನೋಡಿ ಜಿಪ್ ಓಪನ್ ಮಾಡಿದಾಗ ಈ ರೀತಿ ನೀಟಾಗಿ ಫಿನಿಶಿಂಗ್ ಬರಬೇಕು ಮೇಲೆ ಜಿಪ್ ಕಾಣಬಾರ್ದು ಆ ರೀತಿ ಸ್ಟಿಚ್ ಮಾಡ್ಕೋಬೇಕು ಈಗ ನಾವು ಫ್ರಂಟ್ ಪೀಸ್ನ ಫಸ್ಟು ಹೊಲ್ಕೊಂಡಿದ್ವಲ್ಲ ಉಲ್ಟಾ ಸೈಡಲ್ಲಿ ಆ ಪೀಸನ್ನ ತೊಗೊಂಡು ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ಸುತ್ತು ಇರೋ ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಕಟ್ ಮಾಡ್ಕೊಂಡಿದಾಗಿದೆ ಸೊ ಈಗ ನಾನಿಲ್ಲಿ ಪ್ಯಾಚ್ ರೆಡಿ ಮಾಡ್ಕೊಂಡಿದ್ದೀನಿ ಫ್ಯೂಸಿಂಗ್ ಮೇಲೆ ಗೋಲ್ಡ್ ಕಲರ್ ಕ್ಲಾತನ್ನ ಐರನ್ ಮಾಡಿಕೊಂಡು ನೆಕ್ಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ನಾವು ನೆಕ್ಕನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ ಮೇಯ್ನ್ ಕ್ಲಾತು ಅದನ್ನು ಕರೆಕ್ಟಾಗಿ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ನೆಕ್ ಎಷ್ಟು ಕಟ್ ಮಾಡ್ಕೊಂಡಿದ್ದೀವೋ ಅಷ್ಟು ನಾವು ಫ್ಯೂಸಿಂಗ್ನ ಈ ರೀತಿ ಅರ್ಧ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ಮೇಲೆ ಕೊಡೋ ಪ್ಯಾಚನ್ನ ಸೊ ಇದನ್ನು ನಾವು ಉಲ್ಟಾ ಸೈಡಲ್ಲಿ ಈ ರೀತಿ ಇಟ್ಟು ನೋಡಿ ಈ ರೀತಿ ಉಲ್ಟಾ ಸೈಡಲ್ಲಿ ಒಳನೆ ಒಳಗಡೆಗೆ ಈ ರೀತಿ ಇಟ್ಟು ಸುತ್ತು ನೆಕ್ ಸುತ್ತು ಸ್ಟಿಚ್ ಹಾಕ್ಕೋಬೇಕು ನೋಡಿ ಈ ರೀತಿ ಸ್ಟಿಚ್ಚು ನಾನು ಸುತ್ತು ಹಾಕೋತಾ ಇದ್ದೀನಿ ಒಂದು ಟೂ ಟೈಮ್ಸು ನೀವು ಸ್ಟಿಚ್ ಹಾಕ್ಕೊಳ್ಳಿ ನೀಟಾಗಿ ಈಗ ನ್ಯಾಚ್ ಹಾಕ್ಕೋಬೇಕು ನೆಕ್ ಸುತ್ತೂ ನ್ಯಾಚ್ ಹಾಕ್ಕೊಂಡು ಈಗ ನೋಡಿ ಈ ರೀತಿ ಉಲ್ಟಾ ಹೊಡ್ಕೋಬೇಕು ನಾವು ಒಳಗಡೆ ಸೈಡು ಸ್ಟಿಚ್ ಮಾಡ್ಕೊಂಡಿರಲ್ಲ ಅದನ್ನು ಫ್ರಂಟ್ ಸೈಡ್ಗೆ ಈ ರೀತಿ ಉಲ್ಟಾ ಹೊಡ್ಕೊಂಡು ನೆಕ್ ಸುತ್ತು ಒಂದು ಸ್ಟಿಚ್ ಹಾಕ್ಕೋಬೇಕು ನೀಟಾಗಿ ಇದನ್ನು ನೀವು ಬೇಕಾದ್ರೆ ಐರನ್ ಕೂಡ ಮಾಡ್ಕೋಬೋದು ಸುತ್ತು ಸ್ಟಿಚ್ ಹಾಕಿ ಈ ರೀತಿ ಫಿನಿಷಿಂಗ್ ಮಾಡ್ಕೋಬೇಕು ಫಿನಿಷಿಂಗ್ ಆದಮೇಲೆ ಶೋಲ್ಡರ್ ಅರ್ಧ ಅರ್ಧ ಇಂಚು ಈ ರೀತಿ ಸ್ಟಿಚ್ ಹಾಕೊಂಡು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಫ್ರಂಟ್ ಪೀಸು ಮತ್ತು ಬ್ಯಾಕ್ ಪೀಸ್ನ ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು ಈಗ ಇದು ಸ್ಲೀವ್ಲೆಸ್ ಫ್ರಾಕ್ ಆಗಿರೋದ್ರಿಂದ ಸ್ಲೀವ್ ಸೈಡು ನಾವು ಒಂದು ಇಂಚ್ ಅಗಲದಷ್ಟು ಕ್ರಾಸ್ ಪೀಸ್ನ ಲೈನಿಂಗ್ ಕ್ಲಾತನ್ನ ಕಟ್ ಮಾಡಿಕೊಂಡು ಅದನ್ನು ಟೂ ಫೋಲ್ಡ್ ಮಾಡಿಕೊಂಡು ಈ ರೀತಿ ನೋಡಿ ಮೇಲೆ ಸೈಡು ಅಂದರೆ ಸೀದಾ ಸೈಡಲ್ಲಿ ಇತ್ತಿ ಅಟ್ಯಾಚ್ ಮಾಡ್ಕೋಬೇಕು ಕ್ರಾಸ್ ಪೀಸ್ನ ಕ್ರಾಸ್ ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ನ್ಯಾಚ್ ಹಾಕ್ಕೋಬೇಕು ನ್ಯಾಚ್ ಹಾಕ್ಕೊಂಡು ಫೋಲ್ಡ್ ಮಾಡಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಒಳಗಡೆ ಸೈಡು ಸ್ಟಿಚ್ ಹಾಕೋಬೇಕು ನಾವು ಫೋಲ್ಡ್ ಮಾಡ್ತೀವಲ್ಲ ಈ ರೀತಿ ಸೈಡಲ್ಲೇ ಹೆಜ್ಜಲ್ಲಿ ಸ್ಟಿಚ್ ಬರಬೇಕು ನೋಡಿ ಈಗ ನೀಟಾಗಿ ಫಿನಿಶಿಂಗ್ ಆಗಿದೆ ಸ್ಲೀವ್ ಸೈಡು ಈಗ ನಾನಿಲ್ಲಿ ಅಂದರೆ ಫ್ರಾಕ್ ಕಟ್ಟೋಕ್ಕೆ ಟ್ಯಾಗ್ ಬರುತ್ತಲ್ಲ ಅದಕ್ಕೆ ನಾನಿಲ್ಲಿ ನಾಲ್ಕು ಇಂಚಷ್ಟು ಒಂದು ಹದಿನೈದರಿಂದ ಹದಿನಾರು ಇಂಚ್ ಲೆಂತ್ ಅಷ್ಟು ಒಂದು ಮೇನ್ ಕ್ಲಾತನ್ನ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಈ ರೀತಿ ಸೈಡಲ್ಲೇ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ನಾನಿಲ್ಲಿ ಟ್ಯಾಗ್ ಹಾಕಿ ಸೈಡಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈಗ ಈ ರೀತಿ ನಾವು ಪೈಪಿಂಗ್ ಟ್ಯಾಗ್ನ ಈ ರೀತಿ ಎಳ್ಕೋಬೇಕು ಒಳಗಡೆಯಿಂದ ಎಳ್ಕೊಂಡ್ರೆ ಸೀದಾ ಸ್ಟಿಚ್ ಹಾಕೊಂಡಿರೋದ್ರಿಂದ ಉಲ್ಟಾ ಸೈಡ್ ಒಳಗಡೆ ಹೋಗಿ ಸೀದಾ ಮೇಲೆ ಬರುತ್ತೆ ಆಗ ನೋಡಿ ಈ ರೀತಿ ಟ್ಯಾಗ್ಸು ರೆಡಿ ಆಗುತ್ತೆ ಫ್ರಾಕ್ಗೆ ಸೈಡಲ್ಲಿ ಕಟ್ಟೋಕ್ಕೆ ಈ ರೀತಿ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಪೀಸನ್ನು ಸೊ ನೋಡಿ ಎರಡು ಪೀಸು ಆಗಿದೆ ಈಗ ಈಗ ನಾವು ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ಲ ಫ್ರಂಟ್ ಪಾರ್ಟು ಇದನ್ನು ಈ ರೀತಿ ಕಂಕಲ್ ಸೈಡಲ್ಲಿ ಈ ರೀತಿ ನೋಡಿಕೊಂಡು ಜಸ್ಟ್ ಎಷ್ಟಿದೆ ಅಂತ ನೀವು ಮಾರ್ಕ್ ಮಾಡಿಕೊಂಡು ಸೊ ಮಾರ್ಕ್ ಮಾಡಿಕೊಳ್ಳಿ ಈಗ ನಾನು ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಡಾಟ್ಸ್ ಕೊಡ್ತಾ ಇದ್ದೀನಿ ಅದಕ್ಕೆ ನೀವು ಶೋಲ್ಡರ್ ಅಟ್ಯಾಚ್ ಮಾಡಿದ್ದೀವಲ್ಲ ಶೋಲ್ಡರ್ ಕರೆಕ್ಟಾಗಿ ಸೆಂಟ್ರಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾಲ್ಕು ಇಂಚು ಉದ್ದ ಮತ್ತು ಅರ್ಧ ಅರ್ಧ ಇಂಚ ಆ ಕಡೆ ಈ ಕಡೆ ಸೊ ಹಿಡ್ದು ಡಾಟ್ ಕೊಟ್ಕೊಳ್ಳಿ ಡಾಟ್ ಕೊಟ್ಟಾದ್ಮೇಲೆ ನಾನು ಇಲ್ಲಿ ಒಂದು ಸೈಡಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಒಂದು ಸೈಡು ಚೆಸ್ಟ್ಗೆ ಮಾರ್ಕ್ ಮಾಡಿಕೊಂಡು ಒಂದೂವರೆ ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಸ್ಟಿಚ್ ಹಾಕ್ಕೊಂಡಾಗ ನಾವು ಸೈಡಲ್ಲಿ ಫ್ರಾಕ್ ಕಟ್ಟೋಕ್ಕೆ ಟ್ಯಾಗ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೆಳಗಡೆ ನಾವು ಬಾಟಮ್ ಅಟ್ಯಾಚ್ ಮಾಡುವಾಗ ಒಂದು ಇಂಚ್ ಬಿಟ್ಟು ನಾನು ಸ್ವಲ್ಪ ಮೇಲೆಗೆ ಅಂದರೆ ನೋಡಿ ಈ ರೀತಿ ಒಂದು ಅರ್ಧ ಇಂಚ್ ಮೇಲೆಗೆ ಇದನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಟ್ಯಾಗ್ನ ಸೊ ನೋಡಿ ಈಗ ಇದಕ್ಕೆ ನಾನು ಎರಡರಿಂದ ಮೂರು ಸ್ಟಿಚ್ಚು ಈ ರೀತಿ ನೀಟಾಗಿ ಹಾಕೋತಾ ಇದ್ದೀನಿ ಸ್ಟಿಚ್ ಹಾಕ್ಕೊಂಡು ನಾನು ಫ್ರಾಕ್ ಕಟ್ಟೋ ಟ್ಯಾಗ್ನ ರೆಡಿ ಮಾಡ್ಕೊಂಡಿದ್ದೀನಿ ಟಾಪ್ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಸೊ ನೋಡಿ ಒಂದು ಸೈಡ್ ನಾನು ಈ ರೀತಿ ಸೈಡಲ್ಲಿ ಕಂಕಲ್ ಸೈಡ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸೈಡು ನಾನು ಫಸ್ಟೇ ಈ ರೀತಿ ಟ್ಯಾಗ್ನ ಅರ್ಧ ಇಂಚ್ ಮೇಲೆಗೆ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಬಾಟಮ್ ಪಾರ್ಟ್ ಮೇನ್ ಕ್ಲಾತ್ ತಗೊಂಡು ಇಲ್ಲಿ ನಾನು ಒಂದೊಂದು ಇಂಚಿಗೆ ಈ ರೀತಿ ಫ್ರಿಲ್ಸ್ನ ಕೊಟ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಫಸ್ಟೇ ಮಾರ್ಕ್ ಮಾಡಿಕೊಂಡು ನಾವು ಈ ರೀತಿ ಒಂದೊಂದು ಇಂಚ್ಗೆ ಈ ರೀತಿ ಫ್ರಿಲ್ಸ್ನ ಕೊಟ್ಕೋಬೋದು ಇಲ್ಲಿ ನಾನು ಹಾಗೆ ಕೊಡ್ತಾಯಿದ್ದೀನಿ ಹಾಗೆ ಒಂದೊಂದು ಇಂಚ್ಗೆ ಈ ರೀತಿ ಫ್ರಿಲ್ಸ್ನ ಕೊಟ್ಕೊಂಡು ನಿಮಗೆ ದೊಡ್ಡದಾಗ ಬೇಕಂದರೆ ನೀವು ದೊಡ್ಡದಾಗಿ ಸ ಫ್ರಿಲ್ಸ್ನ ಕೊಡ್ಬೋದು ನಾನಿಲ್ಲಿ ಒಂದೊಂದು ಇಂಚ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಈ ರೀತಿ ನೋಡಿ ಮೇಯ್ನ್ ಕ್ಲಾತನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊಂಟದ ಸುತ್ತಳತೆ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಈ ರೀತಿ ಫ್ರಿಲ್ಸ್ನ ಕೊಟ್ಟು ಟಾಪ್ ಬಾಟಮ್ ಪಾರ್ಟ್ನ ರೆಡಿ ಮಾಡ್ಕೋಬೇಕು ಸೊ ಈಗ ರೆಡಿ ಆಗಿದೆ ಇದು ಈಗ ನಾವು ಉಲ್ಟಾ ಇಟ್ಕೊಂಡು ನೋಡಿ ಲೈನಿಂಗ್ ಕ್ಲಾತ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಮೇಯ್ನ್ ಕ್ಲಾತಲ್ಲಿ ನಾನು ಫ್ರಿಲ್ ಸೀಟ್ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಲೈನಿಂಗ್ ಕ್ಲಾತ್ಗೆ ಮೇಯ್ನ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡುವಾಗ ಫ್ರಿಲ್ಸ್ ಕೊಟ್ಟು ಮೇಯ್ನ್ ಕ್ಲಾತ್ಗೆ ಎಷ್ಟು ಬರುತ್ತೋ ಅಷ್ಟಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ಈಗ ನೋಡಿ ಕೆಳಗಡೆ ನಾವು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಆ ಎಕ್ಸ್ಟ್ರಾನ ಫೋಲ್ಡ್ ಮಾಡಿ ಫಿನಿಷಿಂಗ್ ರೆಡಿ ಮಾಡ್ಕೋಬೇಕು ಈಗ ಟಾಪ್ ಪಾರ್ಟ್ ರೆಡಿ ಆಗಿದೆಯಲ್ಲ ಅದನ್ನು ತಗೊಂಡು ನೋಡಿ ಈ ರೀತಿ ಸೀದಾ ಸೈಡಲ್ಲಿ ಟಾಪ್ ಪಾರ್ಟ್ನ ಇಟ್ಕೊಂಡು ಈ ರೀತಿ ಸೀದಾ ಸೈಡಲ್ಲೇ ಮೀನ್ ಕ್ಲಾತನ್ನ ಸಹ ಇಟ್ಕೊಂಡು ಈ ರೀತಿ ಸುತ್ತು ಅಟ್ಯಾಚ್ ಮಾಡ್ಕೋಬೇಕು ಬಾಡಿ ಟಾಪ್ ಮತ್ತು ಬಾಟಮ್ಮು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ನೋಡಿ ಈ ರೀತಿ ಕಾಣುತ್ತೆ ನೀವು ಒಳಗಡೆ ಸೈಡಲ್ಲಿ ನೀಟಾಗಿ ಫಿನಿಷಿಂಗು ಓವರ್ಲಾಕ್ ಮಾಡ್ಕೋಬೇಕು ನೋಡಿ ಕೆಳಗಡೆ ಎಕ್ಸ್ಟ್ರಾ ಇರೋ ನಾನು ಇಲ್ಲಿ ಎರಡು ಇಂಚು ಫೋಲ್ಡ್ ಮಾಡಿದ್ದೀನಿ ಮಗು ಆಗಿರೋದ್ರಿಂದ ಬೆಳಿಗ್ಗೆಯೋ ಮಕ್ಕಳಾಗಿರೋದ್ರಿಂದ ನಾನು ಇಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ಬಟ್ಟೆನ ಬಿಟ್ಟಿದ್ದೀನಿ ಸೊ ಅದನ್ನು ಕೆಳಗಡೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನೀಟಾಗಿ ರೆಡಿಯಾಗಿದೆ ಟಾಪು ಮತ್ತು ಬಾಟಮ್ನ ಎರಡನ್ನೂ ಅಟ್ಯಾಚ್ ಮಾಡಿದಾಗ ಫ್ರಾಕ್ ರೆಡಿ ಆಗುತ್ತೆ ಈಗ ಸೈಡಲ್ಲಿ ನಾನು ಒಂದೂವರೆ ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ಲ ಅದನ್ನು ಕರೆಕ್ಟಾಗಿ ನಾಲ್ಕು ಪೀಸ್ನ ಈ ರೀತಿ ಇಟ್ಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಲೈನಿಂಗು ಮತ್ತು ಮೇನ್ ಕ್ಲಾತ್ನ ಎರಡನ್ನೂ ನೀಟಾಗಿ ಇಟ್ಕೊಂಡು ಅಟ್ಯಾಚ್ ಮಾಡಿಕೊಂಡ್ರೆ ಈಗ ಫ್ರಾಕ್ ರೆಡಿಯಾಗಿದೆ ನೋಡಿ ಈ ರೀತಿ ಫಿನಿಶಿಂಗ್ ಬರಬೇಕು ಸೈಡಲ್ಲೂ ಸಹ ನಾವು ಓವರ್ಲಾಕ್ ಮಾಡ್ಕೋಬೇಕು ಈಗ ನೋಡಿ ಉಲ್ಟಾ ಮಾಡ್ತಾಯಿದ್ದೀನಿ ಫ್ರಾಕ್ನ ಸೊ ನಾಲ್ಕು ವರ್ಷದ ಮಗುಗೆ ಈ ರೀತಿ ನೀವು ಫ್ರಾಕ್ನ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ನೋಡಿ ಇದನ್ನು ನೀಟಾಗಿ ಐರನ್ ಮಾಡಿಕೊಂಡ್ರೆ ಫ್ರಿಲ್ಸ್ ಎಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ನೋಡಿ ಈ ರೀತಿ ಪ್ಯಾಚ್ ಕೊಟ್ಟಿದ್ದೀನಿ ಇಲ್ಲಿ ಸೆಂಟರಲ್ಲಿ ನಾವು ಬಟನ್ಸ್ ಅಟ್ಯಾಚ್ ಮಾಡ್ತೀನಿ ಪ್ಯಾಚ್ಗೆ ನೆಕ್ಕಲ್ಲಿ ಸೊ ನಾನು ಮಾಡೋ ವೀಡಿಯೋಸ್ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು